ಈಗ ನಿಮಗೆ ಪ್ರಬಲ ಸ್ಪರ್ಧೆ ಯಾರು ಅನಿಸುತ್ತೆ ಸರ್? ಈಗ ಬಿ ಜೆ ಪಿ ಇದೆ ಮತ್ತು ಕಾಂಗ್ರೆಸ್ ಇದೆ ಮತ್ತು ಪಕ್ಷೇತರವಾಗಿದ್ದಾರೆ, ಪ್ರಬಲ ಸ್ಪರ್ಧಿ ಜೆ ಡಿ ಎಸ್ಗೆ ಯಾರಾಗ್ಬೋದು ಸರ್? ನಿಜ ಹೇಳಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಯಾರು ಪ್ರತಿಸ್ಪರ್ಧೆ ಇಲ್ಲ. ಈಗಿನ ಪರಿಸ್ಥಿತಿಗೆ ನಮ್ಗೆ ಯಾರು ಸ್ಪರ್ಧೆ ವಿರೋಧವಾಗಿ ಯಾರೂ ಇಲ್ಲ. ಇವಾಗ ಶಿಲ್ಘಟ್ಟ ನಗರದಲ್ಲಿ ಜೆ ಡಿ ಎಸ್ ಪಕ್ಷದಿಂದ ರವಿಕುಮಾರ್ ಅಬ್ಬರದ ಪ್ರಚಾರ. 2023ಕ್ಕೆ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗುವುದು ಖಚಿತ. ಈ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಸ್ವಾಭಿಮಾನ ಮತದಾರರು ಗೆಲ್ಲಿಸುತ್ತಾರೆ. ಈಗಿರುವ ಪರಿಸ್ಥಿತಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಎದುರಾಳಿಯೇ ಇಲ್ಲ ಎಂದು ಪಂಚರತ್ನ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸುವ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬಿ ಎನ್ ರವಿಕುಮಾರ್ ತಿಳಿಸಿದರು. 1 ತಿಂಗಳ ನಂತರ ಪಂಚರತ್ನ ಯೋಜನೆಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಪೂರೈಸಿ ಜನರ ದೊಡ್ಡ ಬೆಂಬಲದೊಂದಿಗೆ ನಗರದಲ್ಲಿ ಅದ್ದೂರಿ ಸ್ವಾಗತವನ್ನು ಜೆ ಡಿ ಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಮಾಡಿ ಹೂಮಳೆ ಸುರಿಸುತ್ತಿದ್ದಾರೆ. ಇದರ ಭಾಗವಾಗಿ ಮಾತನಾಡಿದ ಅವರು, ಶಿಡ್ಲಘಟ್ಟ ನಗರದಲ್ಲಿ ವಾರ್ಡ್ ನಂಬರ್ 26, 25, 24 ಮತ್ತು 29 ಮುಗಿಸಿ ವಾರ್ಡ್ ನಂಬರ್ 16ರಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಗರಸಭೆ ಅಧ್ಯಕ್ಷರು, ಸದಸ್ಯರು, ನಮ್ಮ ಸ್ನೇಹಿತರು ಒಟ್ಟಾರೆಯಾಗಿ ಸೇರಿ ಪಂಚರತ್ನ ಯೋಜನೆಗಳನ್ನು ಮನೆ ಮನೆಗೂ ತಲುಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಡೀ ಶಿಡ್ಲಘಟ್ಟದಲ್ಲಿ ನಾವು ಮಾಡಿದಂತಹ ಒಂದು ಪಂಚರತ್ನ ಯೋಜನೆ ಸಂದರ್ಭದಲ್ಲಿ ನಿಜವಾಗಲೂ ಹೇಳಬೇಕೆಂದರೆ ಇವತ್ತು ಶಿಡ್ಲಘಟ್ಟದಲ್ಲಿ ಇರುವ ಅಲ್ಪಸಂಖ್ಯಾತ ಮತದಾರ ಬಂಧುಗಳು ಬಹಳ ಉತ್ಸಾಹದಿಂದ ಸ್ವಾಗತ ಕೋರಿದ್ದಾರೆ. ಈ ಸಲ ಅತ್ಯಂತ ಹೆಚ್ಚು ಬಹುಮತ ಕೊಡಬೇಕೆಂದು ತೀರ್ಮಾನ ಮಾಡಿದ್ದಾರೆ. 2023ಕ್ಕೆ ಈ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗುವುದು ಖಚಿತ. ಈ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಸ್ವಾಭಿಮಾನ ಮತದಾರರು ಗೆಲ್ಲಿಸಲು ಶತಸಿದ್ಧ ಮಾಡಿದ್ದಾರೆ. 3ನೇ ತಾರೀಖಿನ ತನಕ ನಗರದಲ್ಲಿ ಪಂಚರತ್ನ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುವುದು. ಈಗಿನ ಪರಿಸ್ಥಿತಿಗೆ ಶಿಡ್ಲಘಟ್ಟ ಜೆ ಡಿ ಎಸ್ ಪಕ್ಷಕ್ಕೆ ಪ್ರತಿಸ್ಪರ್ಧಿ ಅಭ್ಯರ್ಥಿನೇ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳು, ವಾರ್ಡ್ ನಂಬರ್ 16 ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ರವಿಕುಮಾರ್ ಅಭಿಮಾನಿಗಳು ಭಾಗವಹಿಸಿದರು. ವರದಿ ಗೌರಮಣಗೂ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿನೇ, ಶಿಡ್ಲಘಟ್ಟ. ಸರ್, ಈಗ ಶಿಡ್ಲಘಟ್ಟ ಗ್ರಾಮಾಂತರ ಪ್ರದೇಶಗಳಲ್ಲಿ ಓಡಾಡಿದ್ದೀರಿ, ಎಲ್ಲ ಸ್ಪಂದನೆ ಚೆನ್ನಾಗಿ ಬರ್ತಾ ಇದೆ, ನಗರದಲ್ಲಿ ಯಾವ ಥರ ಇದೆ ಸರ್ ಈಗ ನಿಮಗೆ? ಈ ದಿನ ಶಿಡ್ಲಘಟ್ಟ ನಗರಸಭೆ ಒಳಪಟ್ಟಿರ್ತಕ್ಕಂಥ ವಾರ್ಡ್ ನಂಬರ್ 26, 25 ಮತ್ತು 24, 29 ಮುಗಿಸಿ ಈಗ ವಾರ್ಡ್ ನಂಬರ್ 16ರಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರು ಹಾಗೂ ನಗರಸಭೆ ಅಧ್ಯಕ್ಷರು, ಸದಸ್ಯರುಗಳು ಒಟ್ಟಾರೆ ಸೇರಿ ಇವತ್ತು ಪಕ್ಷದ ಒಂದು ಯೋಜನೆ, ಪಂಚರತ್ನ ಯೋಜನೆಯನ್ನು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದು. ಏನಿವತ್ತು ಇಡೀ ಶಿಡ್ಲಘಟ್ಟ 2 ದಿವಸದಿಂದ ನಾವು ಮಾಡಿದಂಥ ಒಂದು ಪಂಚರತ್ನ ಯೋಜನೆಯ ಒಂದು ಪ್ರಚಾರ ಸಂದರ್ಭದಲ್ಲಿ ನಿಜವಾಗೂ ಹೇಳಬೇಕಾದ್ರೆ ಏನಿವತ್ತು ಇಡೀ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಮುಖ್ಯವಾಗಿ ನಮ್ಮ ಅಲ್ಪಸಂಖ್ಯಾತ ಮತದಾರ ಬಂಧುಗಳು ಇವತ್ತು ಭಾಳಷ್ಟು ಉತ್ಸಾಹದಿಂದ ನಮ್ಮ ಸ್ವಾಗತವನ್ನು ಕೋರಿ ಈ ಒಂದು ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಬಹುಮತವನ್ನು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಕೊಡಬೇಕಂತ ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ. ಇದರ ಒಂದು ಮುಂದುವರೆದ ಭಾಗ, ಇಡೀ ಕ್ಷೇತ್ರದಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ 2023ಕ್ಕೆ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಖಚಿತ. ಈ ಕ್ಷೇತ್ರದಿಂದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿನ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಗೆಲ್ಲಿಸ್ತಕ್ಕಂಥ ಶತಸಿದ್ಧ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಗರದಲ್ಲಿ ಇವತ್ತು 2ನೇ ದಿವಸ, ಇನ್ನೂ ಉಳಿಕೆ ಇರತಕ್ಕಂಥ ಸುಮಾರು 23 ವಾರ್ಡ್ಗಳು ಉಳಿಕೆ ಇದ್ದು ಇನ್ನೂ 3ನೇ ತಾರೀಕುವರೆಗೂ ನಾವು ನಗರದಲ್ಲೇ ಪಂಚರತ್ನ ಯೋಜನೆಯನ್ನು ಪ್ರತಿ ಮನೆಗೂ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಗರದಲ್ಲಿ ಎಲ್ಲ ಪಂಚರತ್ನ ಯೋಜನೆಯನ್ನು ಮುಗಿಸಿ ಮತ್ತೆ ಏನು ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನಮ್ಮ ಪಕ್ಷದ ಮುಖಂಡರನ್ನು ಮತ್ತು ಕಾರ್ಯಕರ್ತನ ಒಂದು ಸಭೆಗಳು ಮಾಡ್ತಕ್ಕಂಥ ಒಂದು ಆಲೋಚನೆ ಸಹ ಇದೆ. ಈ ಒಂದು ನಗರಸಭೆ ಮುಗಿಯೋ ತನಕ ಬೇರೆ ಇಲ್ಲಿ ಗ್ರಾಮೀಣ ಭಾಗಕ್ಕೆ ಹೋಗೋಂಥ ವ್ಯವಸ್ಥೆ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಅವ್ರನ್ನ ಸೆಳೆಯೋದ್ರಲ್ಲಿ ಯಾವ ರೀತಿ ಕಸರತ್ತು ಮಾಡೋಂಥ ಅವಶ್ಯಕತೆ ನನಗಿಲ್ಲ. 2005ರಲ್ಲಿ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ಒಂದು ತಪ್ಪು ಸಂದೇಶವನ್ನು ಕೊಟ್ಟರು, ಜೆ ಡಿ ಎಸ್ ಪಾರ್ಟಿ ಬಿ ಜೆ ಪಿ ಬಿ ಟೀಮ್ ಅಂತ. ಆಗ ಅವರು ಕೊಟ್ಟಂಥ ಒಂದು ತಪ್ಪು ಸಂದೇಶವನ್ನು ಅವರು ನಿಜಾನ ಅಂತ ನಂಬಿದರು. ಈಗ ಅದು ಅವ್ರಿಗೆಲ್ಲ ಮಂದೊಂಡು ಈಗ ಯಾವುದೇ ಕಾರಣಕ್ಕೂ ನಾವು ಈ ಬಾರಿ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಕೊಡಬೇಕಂತ ಸ್ವಯಂ ಪ್ರೇರಿತರಾಗಿ ಅವರೇ ಒಂದು ತೀರ್ಮಾನ ಮಾಡಿದ್ದಾರೆ. ನಾವು ಅವ್ರನ್ನ ಮನವೊಲಿಸೋದಾಗಲಿ ಇಲ್ಲ ಬೇರೆ ಅವ್ರಿಗೆ ಏನು ಆಶ್ವಾಸನೆ ನಾನು ಕೊಟ್ಟಿಲ್ಲ. ಈಗಾಗಲೇ ಅವರೇ ನನಗೆಲ್ಲ ಆಶ್ವಾಸನೆಗಳು ಕೊಟ್ಟು ನಿನ್ನ ಅತ್ಯಂತ
ಬಹುಮತ ಕೊಟ್ಟು ನಾವು ಗೆಲ್ಲಿಸ್ತೀರಿ ಅಂತ ನನಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಸರ್. ಈಗ ನಿಮಗೆ ಪ್ರಬಲ ಸ್ಪರ್ಧೆ ಯಾರು ಅನಿಸುತ್ತೆ ಸರ್? ಈಗ ಬಿ ಜೆ ಪಿ ಇದೆ ಮತ್ತು ಕಾಂಗ್ರೆಸ್ ಇದೆ ಮತ್ತು ಪಕ್ಷೇತರವಾಗಿದ್ದಾರೆ, ಪ್ರಬಲ ಸ್ಪರ್ಧಿ ಜೆ ಡಿ ಎಸ್ಗೆ ಯಾರಾಗ್ಬೋದು ಸರ್? ನಿಜ ಹೇಳಬೇಕಾದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಯಾರೂ ಪ್ರತಿಸ್ಪರ್ಧೆ ಇಲ್ಲ. ಈಗಿನ ಪರಿಸ್ಥಿತಿಗೆ ನಮ್ಗೆ ಯಾರೂ ಸ್ಪರ್ಧೆ ವಿರೋಧವಾಗಿ ಯಾರೂ ಇಲ್ಲ. ಇವಾಗ ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ಈ ಸಲ ನೀವು? ಅದು ಜನ ತಗೊಳ್ಳೋ ತೀರ್ಮಾನ, ನಾನು ಹೇಳೋಕ್ಕಾಗಲ್ಲ. ಜನ ಏನು ತೀರ್ಮಾನ ತಗೊಂತಾರೋ ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ.